ನಮಸ್ಕಾರ, ನಾವು ಸುಷುಪ್ತಿ ಡ್ರೀಮರ್ಸ್. ಇದು ಕನ್ನಡದ ಆನ್ಲೈನ್ ಫಿಲ್ಮ್ ಸ್ಕೂಲ್. ನಾನು ಮಂಜುನಾಥ. ಇವತ್ತು ಕ್ಯೂ ಆ್ಯಂಡ್ ಎ ಸೆಷನ್ ಮಾಡೋಣ. ತುಂಬ ಜನ ಏನು ಪ್ರಶ್ನೆ ಕೇಳಿದ್ದೀರಾ ಅಂತ ಅಂದರೆ, ನಾವು ನಮ್ಮ ಶಾರ್ಟ್ ಫಿಲ್ಮ್ಸ್ನ ಯೂಟ್ಯೂಬಲ್ಲಿ ಹಾಕಿದ್ರೆ ನಮ್ಗೆ ಎಷ್ಟು ದುಡ್ಡು ಬರುತ್ತೆ ಅಂತ. ನಾವು ನಮ್ಮ ಶಾರ್ಟ್ ಫಿಲ್ಮ್ಸ್ನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀವಿ, ಬೇರೆಯವರು ಅಪ್ಲೋಡ್ ಮಾಡ್ತಾರೆ, ನೀವು ಶಾರ್ಟ್ ಫಿಲ್ಮ್ಸ್ ಮಾಡಿದ್ರೆ ಅದನ್ನು ನೀವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀರಾ. ಯೂಟ್ಯೂಬ್ ಒಂಥರ ಫ್ರೀ ಪ್ಲ್ಯಾಟ್ಫಾರ್ಮ್ ಇದ್ದಾಗೆ, ಆದರೆ ನಾವು ಒಂದು ಸಿನಿಮಾ ಮಾಡಿದ್ರೆ ಅದನ್ನು ಥಿಯೇಟರ್ಗೆ ಹಾಕ್ತೀವಿ. ಥಿಯೇಟರ್ಗೆ ಅಂದರೆ ದುಡ್ಡು ಕೊಟ್ಬಿಟ್ಟು ಥಿಯೇಟರ್ಗೆ ಹಾಕಬೇಕು. ಬಟ್ ಯೂಟ್ಯೂಬಲ್ಲಿ ಆ ಥರ ಏನಿಲ್ಲ, ನೀವು ನಿಮ್ಮ ಶಾರ್ಟ್ ಫಿಲ್ಮ್ಸ್ನ ಡೈರೆಕ್ಟಾಗಿ ಅಪ್ಲೋಡ್ ಮಾಡ್ಬೋದು. ಈಗ ನಮ್ಮ ಶಾರ್ಟ್ ಫಿಲ್ಮ್ಸ್ನ ಅಲ್ಲಿ ಅಪ್ಲೋಡ್ ಮಾಡಿದ್ರೆ ಅಂದರೆ ಕೇಳಿರ್ತೀರ, ತುಂಬ ಜನ ಹೇಳಿರ್ತಾರಂದರೆ ನಮಗೆ ದುಡ್ಡು ಬರುತ್ತೆ ಯೂಟ್ಯೂಬಿಂದ ಎಲ್ಲ ಅಂತ. ಕೆಲವು ವೀಡಿಯೋಸ್ ಕೂಡ ನೋಡಿರ್ತೀರಾ ಅಂತ ಅನ್ಕೋತೀನಿ. ಇದ್ರ ಬಗ್ಗೆ ಸ್ವಲ್ಪ ಅಂದರೆ ತುಂಬ ಜನಕ್ಕೊಂದು ಮಿಸ್ಕನ್ಸೆಪ್ಷನ್ ಅಂತೀವಿ, ಅಂದರೆ ಸರಿಯಾಗಿ ಮಾಹಿತಿ ಗೊತ್ತಿಲ್ಲ ಎಷ್ಟೊಂದು ಜನಕ್ಕೆ. ಅದನ್ನು ಇವತ್ತು ನೋಡೋಣ. ನಾನೊಂದು ಶಾರ್ಟ್ ಫಿಲ್ಮ್ ಮಾಡಿದ್ದೀನಿ, ಅದನ್ನು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಬೇಕು. ನಾನು ಒಂದು ಹೊಸ ಚಾನೆಲ್ ಮಾಡ್ಕೋತೀನಿ ಅಂತ ಅಂದ್ಕೊಳ್ಳೋಣ. ಅಂದರೆ ನೀವು ನಿಮ್ಮ ಶಾರ್ಟ್ ಫಿಲ್ಮ್ ಹಾಕಬೇಕು ಅಂತಲೇ ನಿಮ್ಮದು ಯೂಟ್ಯೂಬಲ್ಲಿ ಒಂದು ಚಾನೆಲ್ ಮಾಡ್ಕೊಳ್ಳೇಬೇಕು. ಹೊಸ ಚಾನೆಲ್ ಮಾಡ್ಕೊಂಡು ಅದರಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂತ ಅಂದ್ಕೊಳ್ಳೋಣ. ಈಗ ಏನಾಗುತ್ತೆ ಅಂದರೆ, ಹೊಸ ಚಾನೆಲ್ ಆಗಿರೋದ್ರಿಂದ ನಿಮಗೆ ಯೂಟ್ಯೂಬಲ್ಲಿ ಏನಿದೆ ಅಂದರೆ ನಿಮ್ಮ ಚಾನೆಲ್ನ ಅವ್ರದ್ದೊಂದು ಕ್ರೈಟೀರಿಯಾ ಇದೆ, ಅಂದರೆ ಮೌಲ್ಯಮಾಪನ ಅಂತೀವಿ. ಅವರು ಇದು ಪ್ರತಿಯೊಂದು ಚಾನೆಲ್ಗೂ 1,000 ಸಬ್ಸ್ಕ್ರೈಬರ್ಸ್ ಇರಬೇಕು, ಮತ್ತು 4,000 ಗಂಟೆಗಳಷ್ಟು ಜನ ನಿಮ್ಮ ನೀವು ಮಾಡಿರೋ ವೀಡಿಯೋಸ್ಗಳನ್ನ ನೋಡಿರಬೇಕು. ಇದಾದರೆ ಮಾತ್ರ ನೀವು ಅಂದರೆ ಯೂಟ್ಯೂಬಿಂದ ದುಡ್ಡು ಮಾಡೋದಕ್ಕೆ ನೀವು ನಿಮಗೊಂದು ಅರ್ಹತೆ ಬರುತ್ತೆ. ಇದರಲ್ಲಿ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ, ನೀವು ಹೊಸ ಚಾನೆಲ್ ಮಾಡ್ತಿರೋದ್ರಿಂದ ನಿಮ್ಮ ಹೊಸ ಚಾನಲಲ್ಲಿ ಇವಾಗ ತಾನೇ ಚಾನಲ್ ಶುರು ಮಾಡಿರ್ತೀರ, ಆದ್ದರಿಂದ ನಿಮಗೆ ಮಾನಿಟೈಸೇಷನ್ ಆಗಿರಲ್ಲ, ಅಂದರೆ ದುಡ್ಡು ಅರ್ನ್ ಮಾಡೋದಕ್ಕಾಗಲ್ಲ. ನೀವು ಹಾಕಿದ್ರೆ ಶಾರ್ಟ್ ಫಿಲ್ಮು ಜನಕ್ಕೆ ರೀಚ್ ಆಗುತ್ತೆ ಅಷ್ಟೇನೆ, ಮತ್ತು ನಿಮಗೆ ಗೊತ್ತಾಗುತ್ತೆ ಅಂದರೆ ಓಕೆ ನನ್ನ ಶಾರ್ಟ್ ಫಿಲ್ಮ್ ಚೆನ್ನಾಗಿದೆಯಾ ಇಲ್ವಾ ಅಂತ ಅವ್ರೇನು ಕಮೆಂಟ್ಸ್ ಹಾಕ್ತಾರೆ ಅದರಲ್ಲಿ ನಿಮಗೆ ಗೊತ್ತಾಗುತ್ತೆ. ಸೊ ನೀವು ನಿಮ್ಮದೇ ಚಾನಲಲ್ಲಿ ಹಾಕ್ತಿದ್ದೀರಾ ಅಂತ ಅಂದರೆ ನಿಮಗೆ ದುಡ್ಡು ಬರಲ್ಲ. ಎರಡನೇದು, ನನ್ನ ಚಾನಲ್ ಆಲ್ರೆಡಿ ಮಾಡ್ಕೊಂಡಿದ್ದೀನಿ, ಒಂದಷ್ಟು ವೀಡಿಯೋಸ್ಗಳನ್ನೂ ಹಾಕಿದ್ದೀನಿ, ಆದರೆ ಇನ್ನೂ ನಂದು ಮಾನಿಟೈಸ್ ಆಗಿಲ್ಲ ಅಂತ ಅಂದರೆ, ಆವಾಗ ನಾನು ಶಾರ್ಟ್ ಫಿಲ್ಮ್ ಅಪ್ಲೋಡ್ ಮಾಡಿದ್ರೂ ಅಗೇನ್ ಮಾನಿಟೈಸ್ ಆಗಿಲ್ಲ, ಆದ್ದರಿಂದ ನೀವು ಶಾರ್ಟ್ ಫಿಲ್ಮ್ ಅಪ್ಲೋಡ್ ಮಾಡಿದ್ರೂ ನಿಮ್ಗೆ ಅದರಿಂದ ದುಡ್ಡು ಬರಲ್ಲ. ಇನ್ನು ಕೆಲವ್ರು ಏನು ಮಾಡ್ತಾರೆ ಅಂತ ಅಂದರೆ, ಈಗ ದೊಡ್ಡ ದೊಡ್ಡ ಚಾನೆಲ್ಸ್ಗಳಿರ್ತವೆ, ಅಂದರೆ ಅವ್ರಿಗೆ ಒಂದು 1,00,000 10,00,000 ಈ ಥರ ಸಬ್ಸ್ಕ್ರೈಬರ್ಸ್ ಇರ್ತಾರೆ. ಅವ್ರದ್ದು ನೀವು ನೋಡಿದ್ರೆ ಅವ್ರ ವೀಡಿಯೋಗಳ ಮೇಲೆ ಆ್ಯಡ್ಸ್ ಎಲ್ಲ ಬರ್ತಿರುತ್ತೆ. ಅವ್ರದ್ದು ಕೆಲವ್ರು ಏನು ಮಾಡ್ತಾರೆ ಅಂದರೆ ಓಕೆ ನಾನು ಈ ಥರ ಚಾನೆಲ್ಸ್ಗೆ ಹೋಗಿ ನಾನು ಶಾರ್ಟ್ ಫಿಲ್ಮ್ಸ್ನ ಅಲ್ಲಿ ಅಪ್ಲೋಡ್ ಮಾಡಿದ್ರೆ ಅದರಿಂದ ಮೋಸ್ಟ್ಲಿ ದುಡ್ಡು ಬರ್ಬೋದು ಅಂತ ಒಂದಿರುತ್ತೆ. ಇದರಲ್ಲಿ ಏನು ಅಂತ ಅಂದರೆ, ಅವರು ಆ್ಯಕ್ಚುಲಿ ಅಷ್ಟು ಜನ ಸಬ್ಸ್ಕ್ರೈಬರ್ಸ್ ಮಾಡ್ತಾರೆ ಅಂತ ಅಂದರೆ ನಿಮಗೂ ಗೊತ್ತು ಅದು ಕಷ್ಟ ಇದೆ, ಒಂದೇ ದಿನದಲ್ಲಿ ಆಗೋದಿಲ್ಲ. ಅವ್ರೇನು ಮಾಡ್ತಾರೆ ಅಂದರೆ ನಿಮ್ಮ ಹತ್ರ ದುಡ್ಡು ಚಾರ್ಜ್ ಮಾಡ್ತಾರೆ, ಅಂದರೆ ನಿಮ್ಮ ಶಾರ್ಟ್ ಫಿಲ್ಮ್ನ ನಾವು ನಮ್ಮ ಚಾನಲಲ್ಲಿ ಹಾಕ್ತೀವಿ, ನಮಗೆ ಸ್ವಲ್ಪ ದುಡ್ಡು ಕೊಡಿ. ಎಷ್ಟಾಗಿರ್ಬೋದು ಹೇಳೋಕ್ಕಾಗಲ್ಲ, 1,000 ಆಗಿರ್ಬೋದು, 5,000 ಆಗಿರ್ಬೋದು, 10,000 ಆಗಿರ್ಬೋದು, ಹೇಳೋಕ್ಕಾಗಲ್ಲ ಅದು. ಈಗ ನೀವು ಅಂದ್ಕೊಳ್ಳಿ, ನೀವು 5,000 ಕೊಟ್ಟೆ ಅವ್ರ ಚಾನಲ್, ಇಲ್ಲ 1,000 ಇಲ್ಲ 5,000 ಕೊಟ್ಟೆ ಅವ್ರ ಚಾನಲಲ್ಲಿ ನೀವು ನಿಮ್ಮ ಕಂಟೆಂಟ್ನ ಅಂದರೆ ನಿಮ್ಮ ಶಾರ್ಟ್ ಫಿಲ್ಮ್ ಅಪ್ಲೋಡ್ ಮಾಡಿದ್ದೀರಾ ಅಂದರೆ ಅದನ್ನು ತುಂಬ ಜನ ನೋಡ್ತಾರೆ. ನಾನು ದುಡ್ಡು ಕೊಟ್ಟು ಶಾರ್ಟ್ ಫಿಲ್ಮ್ನ ನಿಮ್ಮ ಚಾನಲಲ್ಲಿ ಹಾಕ್ತಾ ಇದ್ದೀನಿ, ಅದರಿಂದ ಏನು ಹಣ ಬರುತ್ತಲ್ಲ ಅದನ್ನು ನಾನು ಕೊಡಿ ಅಂತ ನೀವು ಮಾತಾಡ್ಕೋಬೇಕಾಗುತ್ತೆ. ಆದರೆ ಎಷ್ಟು ಜನ ಅದಕ್ಕೆ ಒಪ್ಕೋತಾರೆ ಏನೂ ಗೊತ್ತಿಲ್ಲ, ಯಾಕೆಂದರೆ ನೀವು ಮಾತಾಡಿದ ಮೇಲೆ ಗೊತ್ತಾಗೋದು. ಸೊ ಬೇರೆ ಚಾನಲ್ ಅಪ್ಲೋಡ್ ಮಾಡಿದ್ರೆ ನಿಮಗೆ ಸ್ವಲ್ಪ ವ್ಯೂಸ್ ಜಾಸ್ತಿ ಬರುತ್ತೆ, ಜಾಸ್ತಿ ಜನ ನೋಡ್ತಾರೆ, ಮತ್ತು ಅದರಿಂದ ಸ್ವಲ್ಪ ದುಡ್ಡು ನೀವು ಅರ್ನ್ ಮಾಡ್ಬೋದು ಆ ಥರ ಅಂತ. ನೀವು ತುಂಬ ವೀಡಿಯೋಸ್ಗಳು ನೋಡಿರ್ತೀರಾ ಅಂತ ಅನ್ಕೋತೀನಿ. ಅಂದರೆ ಶಾರ್ಟ್ ಫಿಲ್ಮ್ ಇದು ನಾನು ಯೂಟ್ಯೂಬಲ್ಲಿ ಇಷ್ಟು ವ್ಯೂಸಿಂದ ನಾನು ಇಷ್ಟು ದುಡ್ಡು ಮಾಡಿದೆ, ಮತ್ತು ಇದು ಆ ತಂಬ್ನೇಲಲ್ಲಿ ನೋಡಿರ್ಬೋದು, ಅಂದರೆ ಒಂದು 2,000 ಇಲ್ಲ ಸ್ವಲ್ಪ ದುಡ್ಡನ್ನ ಹಿಂಗೆ ಹಿಡ್ಕೊಂಡು ನಿಂತ್ಕೊಂಡಿರ್ತಾರೆ. ನೀವು ಅದು ನೋಡಿದ ತಕ್ಷಣ ಓ ಯೂಟ್ಯೂಬಿಂದ ಇಷ್ಟೊಂದು ದುಡ್ಡು ಬರ್ತಾ ಇದೆ, ನಾನು ಇದನ್ನು ಅಂದರೆ ನಾನು ಯೂಟ್ಯೂಬ್ ಶುರು ಮಾಡ್ತೀನಿ, ಇಲ್ಲ ನಾನು ವೀಡಿಯೋಸ್ ಹಾಕ್ತೀನಿ ಅಂತ ಅಂದ್ಬಿಟ್ಟು ಹೋಗಿ ನೀವು ವೀಡಿಯೋ ಮೇಲೆ ಕ್ಲಿಕ್ ಮಾಡಿ ನೋಡಿದಾಗ ನಿಮಗೆ ತುಂಬ ಜನ ಕರೆಕ್ಟಾಗಿ ಮಾಹಿತಿ ಕೊಟ್ಟಿರಲ್ಲ ಏನೇನು ಅಂತ ಅದ್ರ ಬಗ್ಗೆ. ಇದು ಯಾಕೆ ಈ ಥರ ಮಾಡ್ತಾರೆ ಅಂತ ಅಂದರೆ, ಈಗ ನೋಡಿ ಆ ಥರ ವೀಡಿಯೋ ನೋಡಿದ ತಕ್ಷಣ ನಿಮ್ಮ ತಲೆಯಲ್ಲಿ ಏನು ಬರುತ್ತೆ ಅಂತಂದರೆ, ಓಕೆ ನಾನು ಈ ವೀಡಿಯೋ ಓಪನ್ ಮಾಡಿ ನೋಡ್ತೀನಿ ಏನಿದೆ ಒಳಗಡೆ ಅಂತ. ನೀವು ವೀಡಿಯೋ ಕ್ಲಿಕ್ ಮಾಡಿದಾಗ ಅದ್ರ ಮೇಲೆ ಆ್ಯಡ್ ಬರುತ್ತೆ, ಮತ್ತು ಕಂಟೆಂಟ್ ನೋಡೋದಕ್ಕೆ ಶುರು ಮಾಡಿದ್ಮೇಲೆ ನಿಮ್ಗೆ ಅನಿಸುತ್ತೆ ಸರಿಗೆ ಹೇಳಿಲ್ಲ ಇವರು ಅಂತ. ಇದನ್ನು ಕ್ಲಿಕ್ ಬೇಟ್ ಅಂತಾರೆ, ಅಂದರೆ ಸುಳ್ಳು ಮಾಹಿತಿ ಕೊಡೋದು. ನೀವು ಆ ವೀಡಿಯೋ ಕ್ಲಿಕ್ ಮಾಡಿದ್ರಿಂದ ಅವ್ರಿಗೆ ಒಂದು ವ್ಯೂ ಬಂತು ಅಂದರೆ ಒಬ್ಬರು ನೋಡ್ದಂಗೆ ಆಯಿತು, ಇದೇ ಥರ ತುಂಬ ಜನ ನೋಡ್ತಾರೆ.
ಆವಾಗ ಏನಾಗುತ್ತೆ, ಒಂದು 10,000 ಇಲ್ಲ 20,000 ಇಲ್ಲ 1,00,000 ಜನ ಆ ಥರ ನೋಡಿದ್ರು ಅವ್ರಿಗೆ ಅದರಿಂದ ಆ ವಿಡಿಯೋ ಮಾನಿಟೈಸ್ ಆಗಿದ್ದರೆ ಆ ವಿಡಿಯೋಯಿಂದ ಅವ್ರು ದುಡ್ಡು ಮಾಡ್ತಾರೆ. ಆದರೆ ನಿಮ್ಗೆ ಕರೆಕ್ಟ್ ಮಾಹಿತಿ ಕೊಟ್ಟಿರಲ್ಲ ಅವರು. ಈಗ ಓಕೆ, ನಾನು ಯೂಟ್ಯೂಬ್ ಆ್ಯಡ್ಸ್ ತೋರಿಸ್ತಾ ಇದೆ, ನನಗೆ ಈ ನನ್ನ ಶಾರ್ಟ್ ಫಿಲ್ಮ್ನ ಅಪ್ಲೋಡ್ ಮಾಡಿದ್ದೀನಿ, ಅದ್ರ ಮೇಲೆ ಒಂದು 10,000 20,000 ಇಲ್ಲ 1,00,000 ಜನ ನೋಡಿದ್ದಾರೆ ಅಂತ ಅಂದ್ಕೊಳ್ಳೋಣ. ಹಬ್ಬಬ್ಬ ಅಂತ ಅಂದರೆ 1,00,000, ಅದು ಅದಕ್ಕೆ ತುಂಬ ಪ್ಯಾರಾಮೀಟರ್ಸ್ ಇದ್ದಾವೆ. ಸೊ ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಈ 1,00,000 ಜನ ನೋಡ್ತಾರೆ ಅಂತ ಅಂದ್ಕೊಳ್ಳೋಣ. 1,00,000 ಜನ ನೋಡಿದ್ರೆ 1,00,000 ಜನ ನೋಡಿದ್ರೆ ಅದರಲ್ಲಿ ಎಲ್ಲ ಟೈಮಲ್ಲೂ ಆ್ಯಡ್ಸ್ ಬೀಳಲ್ಲ. ಈಗ ನಾನು ಒಂದೇ ವಿಡಿಯೋನ 10 ಸತಿ ಓಪನ್ ಮಾಡಿದ್ರೆ ಅದರಲ್ಲಿ 2-3 ಸರಿ ಆ್ಯಡ್ಸ್ ತೋರಿಸ್ಬೋದು, ಎಲ್ಲ ಸರಿನೂ ತೋರಿಸಲ್ಲ. ಈ ಥರ ಅದರಲ್ಲಿ ಒಂದು 50% ಅಷ್ಟು, ಅಂದರೆ 50,000 ಜನಕ್ಕೆ ಆ್ಯಡ್ಸ್ ತೋರಿಸಿದ್ದಾರೆ ಅಂತ ಅಂದ್ಕೊಂಡ್ರೆ ನಿಮ್ಗೆ ಹಬ್ಬಬ್ಬ ಅಂದರೆ ಜನರಲಿ ಏನು ಹೇಳ್ತಾರೆ ಅಂದರೆ 1,000 ಜನ ನೋಡಿದ್ರೆ ಅದಕ್ಕೆ ನಿಮಗೆ ಒಂದು 20 ರೂಪಾಯಿ ಬರ್ಬೋದು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಸೊ 20 ರೂಪಾಯಿ ಅಂತಂದರೆ ಇಂಟು 50 ಎಷ್ಟಾಯಿತು, 1,000 ಹಾಂ. ಸೊ 1,000, ಸೊ 50,000 ವ್ಯೂಸ್ ಅಂತಂದರೆ 1,000 ರೂಪಾಯಿ ಬರುತ್ತೆ ನಿಮಗೆ. ಸೊ ಮೆಟ್ರಿಕ್ಸ್ ನೋಡಿಕೊಂಡ್ರೆ ಈ ಥರ ಅಂತ ಹೇಳುತ್ತೆ. 50,000 ಜನ ಆ್ಯಡ್ಸ್ ತೋರಿಸಿದ್ದಾರೆ ಅವ್ರಿಗೆ ಅಂತ ಅಂದರೆ ನೀವು ಒಂದು 1,000 ರೂಪಾಯಿ ಎಷ್ಟು ಅರ್ನ್ ಮಾಡ್ಬೋದು ಅಂತ. ಸೊ ಇದ್ರ ಮೇಲೆ ನೋಡ್ಕೊಳ್ಳಿ. ಆದರೆ ಏನು ಹೇಳೋದು ಅಂದರೆ, ನೀವು ಸ್ಟಾರ್ಟಿಂಗಲ್ಲಿ ಶಾರ್ಟ್ ಫಿಲ್ಮ್ಸ್ ಮಾಡಬೇಕಾದ್ರೆ ಇಷ್ಟೆಲ್ಲ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ನೀವು ಕಲಿತಾ ಇದ್ದೀರಾ, ಇನ್ನೂ ಶಾರ್ಟ್ ಫಿಲ್ಮ್ಸ್ ಮಾಡಿ ಅಪ್ಲೋಡ್ ಮಾಡಿ ಇನ್ನೊಂದು ಮಾಡಿ, ನೀವು 2-3 ಶಾರ್ಟ್ ಫಿಲ್ಮ್ಸ್ ಮಾಡೋಷ್ಟೊತ್ತಿಗೆ ನಿಮಗೆ ತುಂಬ ಚೆನ್ನಾಗಿ ಐಡಿಯಾ ಬಂದಿರುತ್ತೆ, ಓಕೆ ಈ ಥರ ಮಾಡ್ಬೋದು. ಮತ್ತು ಯೂಟ್ಯೂಬಲ್ಲೂ ನೀವು ತುಂಬ ವಿಷಯ ತಿಳ್ಕೊತಾ ಹೋಗಬೇಕಾಗತ್ತೆ. ನಾವು ವಿಡಿಯೋಸ್ ಮಾಡ್ತಾ ಇದ್ದೀವಲ್ಲ, ನಮಗೇನು ದುಡ್ಡು ಬರ್ತಿಲ್ಲ, ಆದರೂ ನಾವು ಯಾಕೆ ಮಾಡ್ತಾ ಇದ್ದೀವಿ ಅಂತ ಅಂದರೆ ನಮಗದಿಷ್ಟ. ತುಂಬ ಜನ ಕಮೆಂಟ್ ಮಾಡ್ತೀರ ಅಂದರೆ ನೀವು ಮಾಡ್ತಿರೋ ಆನ್ಲೈನ್ ಫಿಲ್ಮ್ಸ್ ಕೂಡ ನಮ್ಗೆ ಒಳ್ಳೊಳ್ಳೆ ಮಾಹಿತಿ ಸಿಗ್ತಾ ಇದೆ ಅಂತ, ಆ ಕಾರಣಕ್ಕೋಸ್ಕರ ನಾವು ವಿಡಿಯೋಸ್ಗಳು ಮಾಡ್ತಿರೋದು. ಇನ್ನೊಂದು ಚಿಕ್ಕ ವಿಷಯ ಹೇಳಬೇಕಿತ್ತು. 1 ವರ್ಷದಿಂದ ನಾವು ಸುಷುಪ್ತಿ ಡ್ರೀಮ್ಸ್ ವೆಬ್ಸೈಟ್ ಮಾಡೋಣ ಅಂತ ಡೊಮೇನ್ ತೊಗೊಂಡಿದ್ದೋ, ಆಗಲಿಲ್ಲ. ಅದು ನಾವು ಫ್ರೆಂಡ್ಸ್ಗಳಿಗೆ ಕೊಟ್ಟು ಮಾಡಿ ಅಂತ ಏನೋ ಅದು ಕಾರಣ ಅಂದರೆ ಗೊತ್ತಿಲ್ಲ, ಅದು ಹೇಳ್ತಾರಲ್ಲ ಆಗೋ ಟೈಮ್ಗೆ ಎಲ್ಲ ಆಗೋದು. ಫೈನಲಿ ನಮ್ಮ ವೆಬ್ಸೈಟ್ ಆಯಿತು. ನಾನು ಮತ್ತು ಹರೀಶ್ ಇಬ್ಬರೇ ಸೇರ್ಕೊಂಡು ಮಾಡಿದ್ದು, 3 ದಿನ ಕೂತ್ಕೊಂಡು ಕಂಪ್ಲೀಟ್ ಆಯಿತು ವೆಬ್ಸೈಟು. ನೋಡ್ಬೋದು, ಲಿಂಕ್ ಏನು ಅಂದರೆ www.sushupthidreams.com, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ನೋಡಿ. ಜೊತೆಗೆ ಇದು ಮೊಬೈಲಲ್ಲಿ ಕೂಡ ಚೆನ್ನಾಗಿ ಕಾಣೋ ಹಾಗೆ ಡಿಸೈನ್ ಮಾಡಬೇಕಿತ್ತು, ನಾವು ಮಾಡಿದ್ದೀವಿ. ನಾವೇನು ಕಲ್ತು ಮಾಡಿಲ್ಲ ಇದನ್ನು, ಆದರೆ 3 ದಿನ ಕೂತ್ಕೊಂಡು ಕಂಪ್ಲೀಟ್ ಆಗೋಯ್ತು ಅಷ್ಟೇನೇ. ಏನಂತ ಅಂದರೆ, ಇಂಡಿಪೆಂಡೆಂಟ್ ಫಿಲ್ಮ್ ಮೇಕಿಂಗಲ್ಲಿ ಎಲ್ಲ ಕೆಲಸ ನೀವೇ ಮಾಡಬೇಕು ಅನ್ನೋದಕ್ಕೆ ಇದು ಒಂದು ಉದಾಹರಣೆ. ವೆಬ್ಸೈಟ್ ಬೇಕಿತ್ತು, ಇವಾಗ ವೆಬ್ಸೈಟ್ ಆಯಿತು. ಸೊ ಅಂದ್ಕೊಂಡಿದ್ರಲ್ಲಿ ಒಂದೊಂದು ಚಿಕ್ಕ ಚಿಕ್ಕ ವಿಷಯನೂ ಒಂದೊಂದೊಂದನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೋಹಮ್ ಮೂವಿ ಅಪ್ಡೇಟ್ಸ್ ಕೇಳಿದ್ರೆ ಎಡಿಟಿಂಗ್ ಆಲ್ಮೋಸ್ಟ್ ಮುಗಿದಿದೆ, ಇನ್ನು ನೆಕ್ಸ್ಟ್ ಡಬ್ಬಿಂಗಿಗೆ ಹೋಗಬೇಕು. ನಾವೇನು ಕತೆ ಬರೆದಿರ್ತೀವಿ ಅದನ್ನೇ ನಾವು ಮೂವಿ ಮಾಡಿದ್ದೀವ ಅಂತ ಗೊತ್ತಾಗಬೇಕು ಅಂತ ಅಂದರೆ, ಒಂದು ನೀವು ಶಾರ್ಟ್ ಫಿಲ್ಮ್ ಮಾಡಿ ಅದನ್ನು ಎಡಿಟ್ ಮಾಡಿ ನೋಡಿ. ಎಡಿಟ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಎಡಿಟಿಂಗಲ್ಲಿ ನಮ್ಮ ಫಿಲ್ಮ್ ಕರೆಕ್ಟಾಗಿದೆಯಾ, ಕತೆ ಸರಿಗಿದೆಯಾ ಇಲ್ವಾ ಅಂತ. ಎಡಿಟಿಂಗ್ಗೆ ಈ ಫಿಲ್ಮ್ ಮೇಕಿಂಗಿಗೆ ಎಡಿಟಿಂಗ್ ಪ್ರೋಸೆಸ್ಸೇ ತುಂಬ ಮುಖ್ಯವಾದದ್ದು. ಕತೆ ಬರೆಯೋದು ಹೌದು, ಕತೆ ಇಲ್ದಲೇ ಬೇರೆ ಏನೂ ಆಗಲ್ಲ. ಅದರದ್ದು ಶುರುವಾಗಿ ನಿಮ್ಗೆ ಕೊನೆಗೆ ಬರಬೇಕು ಅಂದರೆ ಎಡಿಟಿಂಗ್ ಮೂಲಕನೇ ಹೋಗಬೇಕು. ಎಡಿಟಿಂಗೇ ಮೇಯ್ನಲ್ಲಿ ತುಂಬ ಜನಕ್ಕೆ ಗೊತ್ತಿಲ್ಲ ಇದು, ಯಾಕೆಂದರೆ ಪೋಸ್ಟ್ ಪ್ರೊಡಕ್ಷನ್ ಪ್ರೋಸೆಸ್ ಎಷ್ಟು ಜನಕ್ಕೆ ಗೊತ್ತಿದೆ ನಮಗೆ ಗೊತ್ತಿಲ್ಲ ಅದು. ಓಕೆ, ಅದ್ರ ಬಗ್ಗೆನೂ ನೆಕ್ಸ್ಟ್ ವಿಡಿಯೋಸ್ಗಳಲ್ಲಿ ಮಾತಾಡೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಯಾಕೆ ಇಷ್ಟ ಆಗಿಲ್ಲ ಅಂತ ಒಂದು ಕಮೆಂಟ್ ಮಾಡಿ. ನಮ್ಮ ವಿಡಿಯೋಗಳ ರೆಗ್ಯುಲರ್ ಅಪ್ಡೇಟ್ಸ್ಗೋಸ್ಕರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಸುಷುಪ್ತಿ ಡ್ರೀಮರ್ಸ್, ಇದು ಕನ್ನಡದ ಆನ್ಲೈನ್ ಫಿಲ್ಮ್ ಸ್ಕೂಲ್, ನಾನು ಮಂಜುನಾಥ.